ಜ್ಯೋತಿ, ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್. ಇವತ್ತು ನಾನು ಶನಿವಾರದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ರಾಣೆಬೆನ್ನೂರಿನಲ್ಲಿ ಕಾಕಿಯವರ ಕಲ್ಯಾಣ ಮಂಟಪ ಆಯ್ತಲ್ಲ, ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರ ಸನ್ಮಾನ ಕಾರ್ಯಕ್ರಮ, ಹಾಗೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದ್ದರು. ಮತ್ತೆ ನಮ್ಮೂರಿನ ಪುಟ್ಟಯ್ಯನ ಮಠದ ಸ್ವಾಮಿಗಳಾದಂತಹ ಶ್ರೀ ಗುರುಬಸವ ಸ್ವಾಮೀಜಿಗಳು ಕೂಡ ಬಂದಿದ್ರು. ಇವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿದ್ರು ಅಂತಾನೆ ಹೇಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಗಿತ್ತು. ಮತ್ತೆ ಅದಾದ್ಮೇಲೆ ಗಣ್ಯ ವ್ಯಕ್ತಿಗಳ ಭಾಷಣ ಇತ್ತು. ಇದಾದ್ಮೇಲೆ ಗುರುಗಳ ಆಶೀರ್ವಚನ ಇತ್ತು. ಇದಾದ್ಮೇಲೆ ಒಬ್ಬ ಪುಟ್ಟ ಬಾಲಕಿ ಎರಡು ಹಾಡಿಗೆ ಭರತನಾಟ್ಯ ಡ್ಯಾನ್ಸ್ ಅನ್ನ ಮಾಡಿದ್ದು. ಮತ್ತೆ ಇದೆಲ್ಲ ಆದ್ಮೇಲೆ ಅಲ್ಲಿ ಆರ್ಕೆಸ್ಟ್ರಾನ ಕರೆಸಿದ್ರು, ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇದೆಲ್ಲ ಆದ್ಮೇಲೆ ಹೋಮ್ ಮೇಡ್ ಪ್ರಾಡಕ್ಟ್ ಅಂದ್ರೆ ಸಿರಿ ಉತ್ಪನ್ನಗಳ ಮಳಿಗೆ ಕೂಡ ಅಲ್ಲಿ ಬಂದಿತ್ತು. ಇದೆಲ್ಲ ಆದ್ಮೇಲೆ ಲಾಸ್ಟ್ಗೆ ಅನ್ನ ಸಂತರ್ಪಣೆ. ಒಂದು ಕಾರ್ಯಕ್ರಮಕ್ಕೆ ನಾನು 1 ಅವರ್ ಲೇಟ್ ಆಗಿ ಹೋಗಿದ್ರಿಂದ ನನಗೆ ಪೂಜಾ ಕಾರ್ಯಕ್ರಮ ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಪೂರ್ತಿಯಾಗಿ ಅಟೆಂಡ್ ಮಾಡಿದೀನಿ. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ನಿಮ್ ಮುಂದೆ ನಾನಿವಾಗ ತರ್ತಾ ಇದ್ದೀನಿ, ನೋಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಒಂದು ಕಾರ್ಯಕ್ರಮನ ನಾನು ತೋರಿಸ್ತಾ ಇಲ್ಲ, ಅರ್ಧ ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಅಂತ ನಾನು ಅರ್ಧ ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ಅರ್ಧ ವಿಡಿಯೋನ, ಅರ್ಧ ಕಾರ್ಯಕ್ರಮದ ವಿಡಿಯೋನ ನೋಡ್ಕೊಂಬರ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಧರ್ಮಸ್ಥಳ ಸಂಘ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಈ ಒಂದು ಸಂಘದಲ್ಲಿ ಸದಸ್ಯತ್ವವನ್ನ ಪಡೆದು ಸಾಧನೆಯನ್ನ ಮಾಡಿದಂತಹ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಅವರನ್ನ ಗುರುತಿಸಿ, ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು. ಹಾಗೆ ಆ ಒಂದು ಭರತನಾಟ್ಯ ಡ್ಯಾನ್ಸ್ ಮಾಡಿದಂತಹ ಪುಟ್ಟ ಬಾಲಕಿಗೂ ಕೂಡ ಒಂದು ಸನ್ಮಾನವನ್ನ ಮಾಡಿದ್ರು. ಹಾಗೆ ಒಂದು ಪ್ರಶಸ್ತಿ ಪತ್ರವನ್ನ ಕೂಡ ಅವಳಿಗೆ ಕೊಟ್ಟರು. ಹೀಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ರಾಣೆಬೆನ್ನೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಗಳು ಎಷ್ಟರ ಮಟ್ಟಿಗೆ ನಡೀತಾ ಇದ್ದವು, ಹಾಗೆ ಅವುಗಳಲ್ಲಿ ಉಳಿತಾಯದ ದುಡ್ಡಿಗೆ ಬಂದಿರುವಂತಹ ಬಡ್ಡಿ ಎಷ್ಟು, ನಮ್ಮ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಸಿಕ್ಕಿರುವಂತಹ ದುಡ್ಡು ಎಷ್ಟು, ಅದನ್ನೆಲ್ಲ ನೀವು ಅಲ್ಲೇ ಬಂದಿರುವಂತಹ ಗಣ್ಯ ವ್ಯಕ್ತಿಗಳ ಭಾಷಣದಲ್ಲಿ ನೀವೇ ಕೇಳಿ ತಿಳ್ಕೊಳ್ರಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಾರ್ಯಕ್ರಮದ ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೀವು ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಆಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀತು ಅಂತ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಅಂತಾದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನನ ನೀವೆಲ್ಲ ಮಾಡಿಕೊಳ್ಳ್ರಿ. ಹಾಗೆ ಮಂಜುನಾಥೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊಂತೀನಿ. ಬನ್ನಿ ಈಗ ನೆಕ್ಸ್ಟ್ ನೀವೇ ಕೇಳಿಸ್ಕೊಳ್ಳಿ. ದೊಡ್ಡಪೇಟೆಯವರ ಪಾದಚರಣದೊಂದಿಗೆ ನಮನ ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿ ಇಡೀ ಜಿಲ್ಲೆಯ ಪ್ರಗತಿ ಬಂದ ಸ್ವಸಹಾಯ ಸಂಘಗಳ ಮಿಗಿಲು ಉತ್ಸವವಾಗಿಯನ್ನ ನೋಡಿಕೊಳ್ಳುತ್ತಿರುವಂತಹ ಜಿಲ್ಲಾ ನಿರ್ದೇಶಕರಾದಂತಹ ನಮಸ್ತೆ. ಇತ್ತೀಚೆಗೆ ಸಬಲೀಕರಣ ಆಗಾದಂಗೆ, ವ್ಯವಸ್ಥೆ ಸುಧಾರಣೆ ಆಗಾದಂಗೆ ಜನಕ್ಕೆ ಏನಿಸುತ್ತೆ, ಧರ್ಮಸ್ಥಳ ಸಂಘದ ಮನೆ ಬ್ಯಾಂಕ್ ಕೊಡ್ತಾ ಇಲ್ಲ, ಬ್ಯಾಂಕ್ ನಿಂದ ತಗೊಳ್ತಾರೆ, ಆ ರೊಕ್ಕ ನಾವು ಹೇಳಿಕೊಡ್ತಾ ಇಲ್ಲ. ಕೆಲವೊಂದಿಷ್ಟು ಮಂದಿಗೆ ಮನೋಭಾವನೆ ಕೊಡ್ತಾರೆ. ನೀವು ಗೊತ್ತಲ್ಲಿ ಬ್ಯಾಂಕ್ನಲ್ಲಿ ಜಾಮೀನ್ದಾರರಿಗೆ ಎರಡು ಒಂದು ಕೋಟಿ ರೊಕ್ಕ ಕೊಡ್ತಾರೆ. ಬಹುಶಃ ತಮಗೆ ಯಾವುದೇ ಹಿತಾಸಕ್ತಿ ಇಲ್ಲದೆ, ತಮಗೆ ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮ ತಾಯಿಂದ ಸಬಲೀಕರಣ ಆಗಬೇಕು, ಅವರ ಜಮೀನ್ದಾರರಾಗಿ ತನ್ನ ದುಡ್ಡು ಕೊಡುವಂತ ಒಂದು ವ್ಯವಸ್ಥೆ ಏನಿದೆ ಇಡೀ ವಿಶ್ವವೇ ಶ್ಲಾಘನೀಯ ಮಾಡುವಂತಹ ಕೆಲಸ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾನು ಇವತ್ತು ಮತ್ತ ನಿಮ್ಮ ಗಂಗಾಪುರದ ವಲಯದ ಹೆಣ್ಮಕ್ಕಳೆಲ್ಲ ನನ್ನ ತಾಯಂದ್ರೆ ಬಂದಿದ್ದಾರೆ.
ಎಲ್ಲ
نعم سلمان ಎರಡು ಕಾಲ ಮುಗಿದ್ರೆ ಸೇರಿದ್ರಾಗಿಲ್ಲ ಮೂರು ಕಾಲ ಮುಗಿದ್ರೆ
ಹಾಗೆ ಸಮನ ನಡೆಸುವಾಗ ಅದೊಂದು ಕಲೆ ಇದೆ. ಅದಕ್ಕೆ ನಾಲ್ಕು ವಿಷಯಗಳನ್ನು ನಾವು ಸರಿಯಾಗಿ ಮರಣ ಮಾಡ್ಕೋಬೇಕು. ನಮ್ಮ ಮಾತು ತಿಳಬೇಕು. ನಾಲ್ಕು ವಿಷಯಗಳು ಬಹಳ ಕಷ್ಟ ಏನಿಲ್ಲ, ಬಹಳ ಸಿಂಪಲ್ ವಿಷಯಗಳನ್ನು ನಿಮ್ಮ ಸೇವಾ ಪ್ರತಿನಿಧಿಗಳು ಮೇಲ್ಜನರು ಹೇಳಿಕೊಡ್ತಾರೆ. ಸಂಘ ನಡೆಸಬೇಕು ಹೇಳ್ಬೇಕು ಮಾಡ್ತೀವಿ. ವೇದದಲ್ಲಿ ಹೇಳ್ತಾರೆ ಸಂಘ ನಡೆಸುವವರಿಗೆ ಓದು ಬರಹ ಇವರಿದ್ರು ಆಗ್ತೈತಿ, ಆದ್ರೆ ರೊಕ್ಕವನ್ನು ಎಣಿಸುವ ಗುಣ ಗೊತ್ತಿರ್ಬೇಕು. ರೊಕ್ಕದ ಪರಿಚಯ ಇರ್ಬೇಕಂತ 10 ರೂಪಾಯಿ ನೋಡಿ ಯಾವುದು, 50 ಯಾವುದು, 100 ಯಾವುದು, 200 ಯಾವುದು, 500 ಯಾವುದು, ಬರಮ್ಮ ಗಣೇಶ ಸಂತ ಅಂತೇಳಿ. ನಾಲ್ಕು ಗುಣಗಳು ಯಾವುದು, ನಾಲ್ಕು ಕ್ರಮಗಳು. ಒಂದು, ವಾರ ವಾರ ನಾವು ನಮ್ಮ ಸಂಘದ ಸಭೆಯನ್ನು, ಅದು 20 ನಿಮಿಷ ಇರೋದು ಜಾಸ್ತಿ ಇರಲಿಲ್ಲ, 20 ನಿಮಿಷ ನಾವು 10 ಜನ ಒಗ್ಗಟ್ಟಾಗಿ ನಾವು 10 ಜನ ಸೇರಿ ಮಾಡುವ ನಮ್ಮ ವಾರ ಸಭೆ ಕ್ರಮವಂತವಾಗಿ ಇರಬೇಕು. ಮೊದಲನೆಯದು. ಎರಡನೇದು, ನಮ್ಮ ಸಂಘದಲ್ಲಿ ನಾವೆಲ್ಲರೂ ಸೇರಿ ಮಾಡುವ ಉಳಿತಾಯ 10 ರೂಪಾಯಿ ಉಳಿತಾಯ ಪ್ರತಿ ವಾರ ಸರಿಯಾದ ಸಮಯಕ್ಕೆ ಆ ಸಭೆಯಲ್ಲಿ ಜಮೆ ಆಗಬೇಕು. ಎರಡನೇದು. ಮೂರನೇದು, ನಾವು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸರಿಯಾಗಿ ಅದೇ ವಾರದ ಕಂತಿನಲ್ಲಿ ಕಟ್ಟಬೇಕು. ಮೂರು. ನಾಲ್ಕನೇದು, ನಮಗೆ ನಮ್ಮ ವ್ಯವಹಾರವನ್ನು ಬರೆದಿರುವುದಕ್ಕೆ ಧರ್ಮಸ್ಥಳದಿಂದ ಬೇಕು ಬೇಕಾದ ಪುಸ್ತಕ ಎಲ್ಲ ಕಳಿಸ್ಕೊಡ್ತಾರೆ. ಆ ಪುಸ್ತಕದಲ್ಲಿ ನಾವು ಸರಿಯಾಗಿ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು. ಈ ನಾಲ್ಕು ನಿಯಮಗಳು ಸರಿಯಾಗಿದ್ರೆ ನಿಮ್ಮ ಸಂಘ ಯಾವತ್ತೂ ಕ್ರೀಡಿಂಗ್ ಇರ್ತದ. ಕ್ರೀಡಿಂಗ್ ಇದ್ರೆ ಪ್ರತಿ ಬಾರಿ 500 ರೂಪಾಯಿ ಕೊಡುವಂತ ಲಾಭಾಂಶ ನಿಮ್ಮೆಲ್ಲ ಸಂಘಗಳಿಂದ ಸರಿಯಾದ ರೀತಿಯಲ್ಲಿ ಸಿಗುತ್ತೆ ಅನ್ನುವಂತ ವಿಷಯವನ್ನು ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಇವತ್ತು ಸಮಾವೇಶ ಹಾಗೂ ವಕ್ತೃಗಳ ಪದಗಳ ಕಾರ್ಯಕ್ರಮದ ದಿವ್ಯ ಸನ್ನಿವೇಶದಿಂದ ಶ್ರೀ ಪೂಜ್ಯ ಮಣಿಪುರ ಗುರುಬಸವ ಮಹಾಸ್ವಾಮಿಗಳ ಪಾದ ಕಮಲವೇ ನಮಸ್ಕರಿಸಿ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಹಾವೇರಿ ಜಿಲ್ಲಾ ನಿರ್ದೇಶಕರಾದಂತಹ ನಾಗರಾಜ್ ಶೆಟ್ಟಿಯವರೇ ಹಾಗೂ ಅಂಜುಮ ಕಮಿಟಿಯ ಸದಸ್ಯರಾದಂತಹ ವಿಶೇಷ ಮುದ್ರಿಯವರೇ, ತಮಿಳ ಬೀರೇಂದ್ರವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಭಾರತಜ್ಞವರೇ, ನಿತ್ಯಾನಂದ ಕುಂದಾಪುರ ಅವರೇ ಹಾಗೂ ವಿವಿಧ ಸಂಘದ ಎಲ್ಲ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತಿನ ದಿವಸ ಸಾಧನಾ ಸಮಾವೇಶ ಅಂತಂದೇಳಿ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡಿದ್ವಿ. ಸಾಧನಾ ಸಮಾವೇಶ ಯಾವ ರೀತಿ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಸಾಧನೆ ಮಾಡಿದ ನಂತರ ಅವನ ಅಧಿಕಾರವನ್ನು ಮತ್ತೊಬ್ಬರಿಗೆ ಬಿಡುತ್ತಿರುವ ಸಂದರ್ಭ ನೀವೆಲ್ಲ ಸಾಕಷ್ಟು ನೋಡಿದಿರಿ. ಅಂತ ಅಧಿಕಾರವನ್ನು ನೋಡಿದಿರಿ. ನೀವು ಸ್ವಲ್ಪ ಕಷ್ಟಪಟ್ಟು ಸಂಘವನ್ನು ಬೆಳೆಸಿ ಅದರಿಂದ ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿ ಮತ್ತೊಬ್ಬರಿಗೆ ಅಧಿಕಾರವನ್ನು ಹಸ್ತಾಂತರವನ್ನು ಸಾಧನೆ ಮಾಡಿದಿರಿ. ನೀವೆಲ್ಲ ಇಲ್ಲಿ ಈ ತನಕ ನಮ್ಮ ಸದಸ್ಯರು ಹೇಳಿದರು ಎಷ್ಟು ಕೋಟಿ ರೂಪಾಯಿ ಲಾಭ ಬೇಕಾಗಿದೆ ರಾಣಿ ಪಾಲಿಕೆಯಲ್ಲಿ ಅಂತಂದೇಳಿ. ನೀವೆಲ್ಲ ನಿಮ್ಮ ಬೆವರಿನ ಶ್ರಮ, ನಿಮ್ಮ ಆಟದ ಒಳ್ಳೆಯತನ, ಏನು ಈ ಲಾಭದಾಯಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಧರ್ಮಸ್ಥ ಸಂಘದಿಂದ ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಕೆರೆ ಹೂಳೆತ್ತುವ ಕಾರ್ಯಕ್ರಮ, ರೈತರಿಗೆ ಕಡಿಮೆ ದರದಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡುವುದು, ಬಿತ್ತನೆ ಮಾಡುವುದು, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕೆರೆಗಳನ್ನು ಹೂಳೆತ್ತು ಬಂದರೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯಲಿಕ್ಕೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಕೆಲಸ ಆ ಕೆಲಸ ಬಹುಶಃ ಧರ್ಮಸ್ಥಳದವರ ಕಾರ್ಯಕ್ರಮ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ, ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಒಂದು ಸಾಧನಾ ಸಮಾವೇಶ ಮತ್ತು ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ನಿಜವಾಗಲೂ ಮೆಚ್ಚುವಂತಹದ್ದು ಮತ್ತು ಈ ಕಾರ್ಯಕ್ರಮಗಳು ಶ್ಲಾಘನೀಯವಾಗಿರ್ತಕ್ಕಂಥ ಇದಕ್ಕೆ ಕಾರಣೀಕರ್ತರಪ್ಪ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರನ್ನು ತಪ್ಪಾಗಲಿಕ್ಕೆ. ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೀಳಾಗಿ ಕಾಣುವಂತ ಒಂದು ಕಾಲ ಭಾರತೀಯ ಸಮಾಜದಲ್ಲಿ, ಅದು ಪುರಾಣಗಳ ಕಾಲ ಮತ್ತು ಮಹಾಕಾವ್ಯಗಳ ಕಾಲದಲ್ಲಿ ತಪ್ಪಾಗಿತ್ತು.
ಬಹುಶಃ ಈ ಧರ್ಮಸ್ಥಳ ಅವರ ಹೆಗಡೆ ಅವರ ಒಂದು ಕಾಳಜಿ ಏನೈತಿ, ಮಹಿಳೆಯರನ್ನ ಸಬಲೀಕರಣಗೊಳಿಸಲಿಕ್ಕೆ ಕಾರಣೀಭೂತವಾಯಿತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಧರ್ಮಸ್ಥಳದವರು ಮೊಟ್ಟ ಮೊದಲಿಗೆ ಮಾಡಿದ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ತದನಂತರ ಇವರು ಏನು ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದ್ರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಿರಿ ಯೋಜನೆಯನ್ನು ಜಾರಿಗೆ ತಂದ್ರು, ಇದನ್ನು ನೋಡಿದಂತಹ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಸ್ವಸಹಾಯ ಸಂಘಗಳ ರಚನೆಗೆ ಮುಂದಾದ್ರು ತಪ್ಪಾಗಲಿಕ್ಕಿಲ್ಲ. ಸ್ವಸಹಾಯ ಸಂಘಗಳ ಗುಂಪುಗಳು ಮೊಟ್ಟ ಮೊದಲಿಗೆ ಜಾರಿಗೆ ಬಂದಾಗ ಹೆಣ್ಮಕ್ಳು ಬಹಳ ನಾಚಿಕೆತ್ತಿದ್ರು, ಗುಂಪಿಗೆ ಬರಕ್ಕೆ ಮುನ್ನ ನೋಡ್ತದ್ರು. ಯಾಕಂದ್ರೆ ಸಾಲದ ಭಾರ 10 ಮಂದಿ 20 ಮಂದಿ ಇದ್ರೆ ಅವ್ರಿಗೆ 20 ಮಂದಿ ಮೇಲೆ ಬೀಳ್ತಿದ್ರು, ಒಬ್ಬರು ತಿಂದೇ ಅವಾಗ ಧೈರ್ಯ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನನಗೆ ಸಮಿತಿಗಳು ನೀಡಿದಾಗ 50 ಲಕ್ಷ ಸದಸ್ಯರದಾರ ಅಂದ್ರೆ ಸುಮಾರು 2.5 ಕೋಟಿ ಜನ ಇದ್ದಂಗೆ ನಮ್ಮ ಲೆಕ್ಕದಲ್ಲ. ಯಾಕಂದ್ರೆ ಅಷ್ಟು ಕುಟುಂಬಗಳು ಭಾಗಿಯಾಗಿದ್ದಾವೆ ಅಂತ ತಪ್ಪಾಗಲಿಕ್ಕಿಲ್ಲ. ಹಿಂದಿನ ಕಾಲದಿಂದಲೂ ಮನೆ ನಡೆಸಿಕೊಂಡು ಹೋಗ್ತಕ್ಕಂಥವ್ರು ಅಂತ ಹೆಣ್ಮಕ್ಳೆ ಗಂಡಸು ದುಡ್ಕೆ ಮಾಡಬೇಕು, ಹೆಣ್ಮಕ್ಳು ಮನೆ ನಡೆಸಬೇಕಂತಕ್ಕಂಥದ್ದು ಅದು ಸಹಜವಾಗಿರ್ತಕ್ಕಂಥ ಕ್ರಿಯೆ. ಆ ಕಾಲದಲ್ಲಿ ಹಾಗಿತ್ತು. ಇವತ್ತು ಇಬ್ಬರೂ ಕೂಡ ಜೀವನ ಮಾತ್ರ ಮನೆಯಲ್ಲಿದೆ. ಯಾಕಂದ್ರೆ ಮಕ್ಕಳ ಎಜುಕೇಷನ್ ಇವತ್ತಿನ ದುಬಾರಿ ಕಾಲದಲ್ಲಿ ಗಂಡ ಒಬ್ಬನೇ ದುಡಿದ್ರೆ ಮನೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಕೂಡ ಕೈ ಜೋಡಿಸ್ಬೇಕು. ಈ ದಿಸೆಯಲ್ಲಿ ಧರ್ಮಸ್ಥಳದ ಸಂಘದವರು ಏನು ಮಹತ್ ಸಾಧನೆಯನ್ನು ಮಾಡಿದ್ರು, ಇವತ್ತು ಎಷ್ಟು ಜನ ಹೆಣ್ಮಕ್ಳು ಆ ಸಂಘದ ಸದಸ್ಯರಾಗಿದ್ದಾರೆ, ಅಷ್ಟು ಕುಟುಂಬಗಳು ನಡೆತಾ ಯಾರು ಸದಸ್ಯತ್ವವನ್ನು ಪಡೆಯದೇ ಇರ್ತಕ್ಕಂಥ ಕುಟುಂಬಗಳನ್ನು ಇವತ್ತು ಕಣ್ಣೀರ ಹಾಕುವುದು ತಪ್ಪಾಗಲಿಕ್ಕೆ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಅದರಿಂದ ಸಾಲ ಕೊಡುದು, ಸ್ವಂತ ಉದ್ಯೋಗಗಳನ್ನು ಮಾಡಿದ್ರು. ಇಲ್ಲಿ ಕೆಲವು ವಸ್ತುಗಳನ್ನ ಪ್ರದರ್ಶನಕ್ಕಿಟ್ಟಿದ್ದಾರೆ. ನಿಜವಾಗ್ಬಂದ ಈಗ ಧರ್ಮಸ್ಥಳದವರ ಗ್ರಾಮಾಭಿವೃದ್ಧಿ ಸಿರಿ ಯೋಜನೆಯಲ್ಲಿ ಊದುಬತ್ತಿ, ಮೇಣಬತ್ತಿ, ಹಪ್ಪಳ, ಸಂಡಿಗೆ ಎಷ್ಟೊಂದು ಮಂತ್ರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ನಾವು ತಯಾರು ಮಾಡಿ ನಾವೇ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಲಾಭ ಸಿಗ್ತದೆ. ಆ ಲಾಭದ ಹಣದಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅವರು ಸಂಘ ಜೊತೆಗೆ ನೀವೇನು ಸದಸ್ಯತ್ವ ಶುಲ್ಕ ಏನು ಕಟ್ತೀರಿ ಅದನ್ನು ಹೇಳಿದ್ರೆ ಅವರು ಹಣ ಕೂಡಿಬಿಟ್ಟದ್ದು 13 ಕೋಟಿ ರೂಪಾಯಿ ಕೂಡಿಬಿಟ್ಟು ಅದರ ಲಾಭಾಂಶವನ್ನು ಹಂಚಿಕೆ ಮಾಡಿದಾಗ ರಾಣೆಬೆನ್ನೂರು ಸಂಘಕ್ಕೆ 2,80,000 ರೂಪಾಯಿ ಅದು ಡಿವಿಡೆಂಡ್ ಬಂತು ಅಂದ್ರೆ ನಿಜವಾಗ್ಲೂ ನೆನಪುವಂತ. ಯಾಕಂದ್ರೆ ನಾವೆಲ್ಲರೂ ಬರುಕತ್ತ ಜಾಂಡ್ ಹಾಕ್ತಾರ, ಪ್ರತಿಯೊಂದು ಹಣಕಾಸಿನ ವ್ಯವಹಾರದಲ್ಲಿ ಲೆಕ್ಕಗಳನ್ನು ಹಾಕ್ತಾರೆ. ಹೀಗಾಗಿ ಭವಿಷ್ಯ ಅನೇಕ ಕುಟುಂಬಗಳು ಇವತ್ತು ಉದ್ಯೋಗವನ್ನು ಕಳಿಸಿಕೊಂಡು ಸ್ವತಂತ್ರವಾಗಿದೆ. ಜೊತೆಗೆ ಸಾಕ್ಷರತೆಯ ಪ್ರಮಾಣ ಇವತ್ತು ನಮ್ಮಲ್ಲಿ ಹೆಣ್ಮಕ್ಳು ಕೂಡ ಹೆಚ್ಚೈತೆ ಅಂತ ತಪ್ಪಾಗಲಿದೆ. ಯಾಕಂದ್ರೆ ಹೆಣ್ಮಕ್ಳು ಎಷ್ಟು ಕಲಿತಾರ ಅಷ್ಟು ಕುಟುಂಬಗಳು ಅಭಿವೃದ್ಧಿ ಆಗ್ತಾವ ಅಂತ ತಪ್ಪಾಗುತ್ತೆ. ಯಾಕಂದ್ರೆ ಮಾನ್ಯ ಶಾಸಕರು ಅಭಿನಂದನಾ ಪತ್ರವನ್ನ ಈ ಸಂದರ್ಭದಲ್ಲಿ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಭಿನಂದನಾ ಪತ್ರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಗೌರವಿಸಬೇಕು. ಎಲ್ಲಾ ತಾಯಿಂದಿರು ಚಪ್ಪಾಳೆಯನ್ನ ತಟ್ಟಬೇಕು. ಇಸ್ಲಾಂಪುರ ಓಣಿಯವರು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಇವರಿಗೂ ಮಾನ್ಯ ಶಾಸಕರು ಅಭಿನಂದನ ಪತ್ರವನ್ನು ಈ ಸಂದರ್ಭದಲ್ಲಿ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಭವಾನಿ ನಗರ ಉಮಾಶಂಕರ್ ನಗರದವರು ತಯಾರಿಯಲ್ಲಿರಬೇಕು. ಇಸ್ಲಾಂಪುರದವರು ಅಭಿನಂದನ ಪತ್ರವನ್ನ ಮಾನ್ಯ ಶಾಸಕರಿಂದ ಪಡ್ಕೊಳ್ಬೇಕು. ಇಸ್ಲಾಂಪುರ ಒಗ್ಗೂಡಿದವರಿಗೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಎಲ್ಲಾ ತಾಯಂದಿರು ಅಭಿನಂದನೆ ಸಲ್ಲಿಸಬೇಕು. ಇಸ್ಲಾಂಪುರದ ವೇದಿಕೆಯನ್ನು ವಿಕ್ರಮಿಸಬೇಕು. ಭವಾನಿ ನಗರದವರು ಮಾನ್ಯ ಶಾಸಕರಿಂದ ಉತ್ತಮ ಸಾಧನೆ ಮಾಡಿದ್ದಕ್ಕೆ ಅಭಿನಂದನ ಪತ್ರವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲಾ ತಾಯಂದಿರು ಚಪ್ಪಾಳೆಯನ್ನು ಕಟ್ಟಿ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಉಮಾಶಂಕರ್ ನಗರ ಒಗ್ಗೂಟದ ಪದಾಧಿಕಾರಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ರಕ್ತ ಅದನ್ನ ದಾನ ಮಾಡಿರ್ತಾ ಇದ್ದಾರೆ. ಅಂಕೂರ್ನ ನಾಟಿಯವರು ವೇದಿಕೆಗೆ ಆಗಮಿಸಬೇಕು. ಮಾನ್ಯ ಶಾಸಕರಿಂದ ರಕ್ತದಾನ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬೇಕು. ಹಾಗೆ ಗೀತಾ ತಿಮ್ಮಾಜಿಯವರು ರಕ್ತವನ್ನ ರಕ್ತದಾನವನ್ನ ಮಾಡಿದ್ದು ಡೊನೇಟ್ ಮಾಡಿದವರಿಗೆ ಸರ್ಟಿಫಿಕೇಟ್ ಅನ್ನ ನೀಡ್ತಾ ಇದ್ದಾರೆ. ಎಲ್ಲಾ ತಾಯಂದಿರು ಚಪ್ಪಾಳೆಯನ್ನು ಕಟ್ಟಿ ಅಂಕೂರ್ನ ಅವರಿಗೆ ಗೌರವವನ್ನ ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ವಿರೂಪಾಕ್ಷಣ್ಣವರು ವೇದಿಕೆ ಡೊನೇಟ್ ಮಾಡಿದ್ದಕ್ಕೆ ಪ್ರಮಾಣ ಪತ್ರವನ್ನು ನೀಡಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ತಾಲೂಕ
ولكن هناك